ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರಿನ ಅಡಿಯಲ್ಲಿ ಬರತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರ ಕಲಬುರಗಿಯ ಮಿನಿಟಿನಲ್ಲಿ ಮೆಗಾ ಮಾಹಿತಿ ಬ್ಲಿಸ್ಟರ್ ಬಿಟ್ಲ್ ಅಥವಾ ಬೊಬ್ಬೆ ದುಂಬೆ ಅಂಥೇಳಿ ಕರಿತಕ್ಕಂಥ ಈ ಕೀಟ ಕೇವಲ ತೊಗರಿ ಮಾತ್ರ ಅಲ್ಲ ಉಳಿದ ಎಲ್ಲ ಬರ್ತದೆ ಅಂದ್ರೆ ಹತ್ತಿ ಆಗಿರ್ಬೋದು ಅಥವಾ ಬೆಂಡೆ ಆಗಿರ್ಬೋದು ಇದು ಯಾವಾಗ ಬರ್ತದೆ ಅಂತಂದ್ರೆ ಮೊಟ್ಟು ಮೊದಲು ಆಗುವ ಒಂದು ಸಮಯದಲ್ಲಿ ಮಳೆಯಾಗಿತ್ತು ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡುಕೊಳ್ಳುವಂತಹ ಒಂದು ಕೀಟ ಅಂತ ಹೇಳ್ಬೋದು ಈ ಕೀಟ ಕೆಲವೊಂದು ಸಲ ಕೆಂಪು ಬಣ್ಣದ ಪಟ್ಟಿಗಳನ್ನು ಹೊಂದಿರ್ತದೆ ಇಲ್ಲಾಂದರೆ ಹಳದಿ ಬಣ್ಣದ ಪಟ್ಟಿಗಳನ್ನು ಹೊಂದಿರ್ತದೆ ಇದು ನಾವು ಒಂದು ಈ ಕೀಟದ ನಿರ್ವಹಣೆ ಮಾಡಬೇಕಾಗಿತ್ತಂದ್ರೆ ಬೇವಿನ ಮೂಲದ ಕೀಟನಾಶಕ ಹದಿನೈದು ನೂರು ಪಿ ಪಿ ಎಮ್ ಇರತಕ್ಕಂಥದ್ದು ಪ್ರತಿ ಒಂದು ಲೀಟರ್ ನೀರಿಗೆ ಎರಡು ಇಮಿ ಲಿಯಂತೆ ಬೆರೆಸಿ ಸಿಂಪಡಣೆ ಮಾಡಬೇಕು ಆಮೇಲೆ ಈ ಹೂ ಆಡುವ ಒಂದು ಹಂತದಲ್ಲಿ ಇರುವುದರಿಂದ ನಾವು ತತ್ತಿನಾಶಕ ಕೀಟನಾಶಕಗಳನ್ನು ಅಂದರೆ ಕಾಯಿ ಕೊರಕ ಕೀಟಕ್ಕೆ ಏನು ತತ್ತಿನಾಶಕ ಕೀಟನಾಶಕಗಳನ್ನು ಉಪಯೋಗಿಸ್ತೀವಿ ಪ್ರೊಫೆನೊಫಾಸ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ ಎರಡು ಮಿಲಿ ಅಥವಾ ಥೈಡಿಕಾರ್ಬ್ ಅಂತಕ್ಕಂಥ ಕೀಟನಾಶಕ ಪ್ರತಿ ಲೀಟರ್ ನೀರಿಗೆ ಪಾಯಿಂಟ್ ಆರು ಮಿಲಿ ಅಂತೆ ಬೆರೆಸಿ ಸಿಂಪಡಣೆ ಮಾಡ್ಬೋದು ಆದರೆ ಭಾಳಷ್ಟು ಪ್ರಮುಖವಾಗಿ ಇದ್ರದ್ದು ನಿರ್ವಹಣೆ ಕ್ರಮ ಅಂಥೇಳಂದರೆ ಕೈಯಿಂದ ಆರಿಸಿ ನಾಶ ಮಾಡತಕ್ಕಂಥ ಒಂದು ಕೆಲಸ ಕೈಯಿಂದ ಆರಿಸಿ ನಾಶ ಮಾಡಬೇಕಾಗಿತ್ತಪ್ಪ ಅಂದರೆ ನಾವು ಕ್ಲೈಗೆ ಗ್ಲೌಸನ್ನು ಹಾಕೊಳ್ಳೋದು ಮರಿಬಾರ್ದು ಯಾಕಪ್ಪ ಅಂದರೆ ಇದು ಮುಟ್ಟಿದರೆ ಈ ಹುಳವನ್ನು ಮುಟ್ಟಿದರೆ ಗುಳ್ಳಿಗಳಾಗ್ತವೆ ಅದಕ್ಕೆ ಇದಕ್ಕೆ ಬೊಬ್ಬೆ ದುಂಬೆ ಅಥವಾ ಬ್ಲಿಸ್ಟರ್ ಬಿಟ್ಟಲು ಅಂಥೇಳಿ ಕರೀತಾರೆ